ಹಾಯ್ ಅಲೋಹಲ್ ಫಿಲ್ಮ್ ಲವರ್ಸ್ ವೆಲ್ಕಮ್ ಬ್ಯಾಕ್ ಟು ಫಿಲ್ಮ್ ಹಾಲಿಕ್ ಸಪ್ತಸಾಗರದ ಆಚೆಯಲ್ಲೂ ಟ್ರೈಲರ್ ರಿಲೀಸ್ ಆಗಿದೆ ನೋಡಿದ್ರ ಯಾರಾದರೂ ನೋಡಿಲ್ಲ ಅಂದ್ರೆ ಈ ಕೂಡಲೇ ನೋಡಿ ಹೇಮಂತ್ ರಾವ್ ಅವರು ಡೈರೆಕ್ಟ್ ಮಾಡಿರೋ ಈ ಚಿತ್ರ ಪರಮವ ಸ್ಟುಡಿಯೋ ಬ್ಯಾನರ್ನ ಅಡಿ ಅಶೀಶ್ ಶೆಟ್ಟಿ ಅವರು ನಿರ್ಮಾಣ ಮಾಡ್ತಿದ್ದಾರೆ ಅಂಡ್ ಹಾಗೆ ಅವರೇ ಹೀರೋ ಆಗಿ ನಡೆಸುತ್ತಿದ್ದಾರೆ ಇನ್ನು ಈ ಟ್ರೈಲರ್ನ ಡೀಟೇಲ್ ಆಗಿ ನೋಡಿದ್ರೆ ಈ ಹಿಂದೆ ಹೇಳಿದಾಗೆ ಇದೊಂದು ಇಂಟೆನ್ಸ್ ಲವ್ ಸ್ಟೋರಿ ಅಂತ ಅನಿಸುತ್ತೆ ಈ ಚಿತ್ರವನ್ನು ಎರಡು ಭಾಗಗಳಾಗಿ ತರ್ತಿದ್ದಾರೆ ಈ ಚಿತ್ರದಲ್ಲಿ ಟೆಪ್ ರೆಕಾರ್ಡರ್ ಅಂಡ್ ಕ್ಯಾಸೆಟ್ಗೆ ತುಂಬಾ ಪ್ರಾಮುಖ್ಯತೆ ಇದೆ ಹಾಗಾಗಿ ಕ್ಯಾಸೆಟ್ ಮೇಲೆ ಬರೆಯಲಾಗುವ ಸೈಡ್ ಎ ಅಂಡ್ ಸೈಡ್ ಬಿ ಎಲ್ಲಿ ಸಬ್ಟೈಟಲ್ ಆಗಿ ಬಳಸಿಕೊಂಡು ಎರಡು ಪಾರ್ಟ್ ಸಿನಿಮಾ ಅಂತ ತೋರಿಸ್ತಿದ್ದಾರೆ ಅಂಡ್ ವಿಶೇಷ ಏನಂದ್ರೆ ಈ ಎರಡು ಪಾರ್ಟ್ ಚಿತ್ರಗಳು ಕೇವಲ ಒಂದು ತಿಂಗಳ ಅಂತರದಲ್ಲಿ ಬಿಡುಗಡೆ ಆಗ್ತಿದೆ ಅನ್ನೋದು ಟ್ರೈಲರ್ ನಲ್ಲಿ ಆಸುಲ್ ಇಬ್ಬರು ಪ್ರೇಮಿಗಳು ಇನ್ಫ್ಯಾಕ್ಟ್ ತುಂಬಾ ಗಾಢವಾಗಿ ಪ್ರೀತಿಸುವ ಪ್ರೇಮಿಗಳು ಇವರನ್ನು ಬೇರೆ ಮಾಡುವ ಶಕ್ತಿಗಳು ಎಲ್ಲವೂ ಕಾಣ್ತಿದೆ ಟ್ರೈಲರ್ ಮಧ್ಯ ಮಧ್ಯದಲ್ಲಿ ಬಟ್ಟೆ ನೆಯುವ ಆಧುನಿಕ ಯಂತ್ರಗಳನ್ನು ತೋರಿಸಲಾಗ್ತಿದೆ ಅವಿನಾಶ್ ರವರು ರಿಚೆಸ್ಟ್ ಪರ್ಸನ್ ರೀತಿ ಕಾಣಿಸುತ್ತಿದ್ದಾರೆ ಬಹುಶಃ ಅವರು ಈ ಫ್ಯಾಬ್ರಿಕ್ ಆರ್ ಟೆಕ್ಸ್ಟೈಲ್ ಇಂಡಸ್ಟ್ರಿಯ ಬಾಲಿಕರಾಗಿರಬಹುದು ಅನಿಸುತ್ತೆ ಅದರ ಜೊತೆಗೆ ಈ ಪ್ರೇಮಿಗಳನ್ನು ಬೇರೆ ಮಾಡುವ ವ್ಯಕ್ತಿ ಅಥವಾ ಹೀರೋಯಿನ್ ತಂದೆ ಇರಬಹುದು ಅಂತ ಕಾಣುತ್ತೆ ಕೊನೆಗೆ ಇವರ ಪ್ರೀತಿಯ ಮಧ್ಯೆ ಬರುವ ಕಾನ್ಫ್ಲಿಕ್ಟ್ಸ್ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಕೂಡ ಟ್ರೈಲರ್ನಲ್ಲಿ ಕಾಣಸಿಗುತ್ತೆ ನಾಯಕ ಜೈಲು ಸೇರುತ್ತಾನೆ ಅನ್ನೋ ದೃಶ್ಯಗಳನ್ನು ತೋರಿಸಲಾಗಿದೆ ಅಂದ್ರೆ ನಾಯಕನು ಮಾಡಿದ ಕ್ರೈಮ್ ಏನು ಅಥವಾ ಕೆಲವು ಹಿತಾಶಕ್ತಿಗಳು ಅವನನ್ನು ಕ್ರೈಮ್ನಲ್ಲಿ ನಲ್ಲಿ ಸಿಲುಕಿಸಿದ್ರ ಜೈಲಿಗೆ ತನ್ನ ಪ್ರಿಯಕರನ್ನು ನೋಡಲು ಪ್ರೇಯಸಿಯನ್ನು ಬೇರುಪಡಿಸುವುದು ಯಾರು ನಾಯಕ ಜೈಲಿನಿಂದ ತಪ್ಪಿಸಿಕೊಳ್ತಾನ ಕೊನೆಗೆ ನಾಯಕ ನಾಯಕಿ ಒಂದಾದ್ರ ಅಥವಾ ಮುಂದೆ ಏನಾಯಿತು ಅನ್ನೋ ಕ್ಯೂರಿಯಾಸಿಟಿ ಪಾಯಿಂಟ್ ನಲ್ಲಿ ಸೈಡ್ ಎಂಡ್ ಆಗುತ್ತೆ ಅನಿಸುತ್ತೆ ಈ ಟ್ರೈಲರ್ ನಲ್ಲಿ ಜೈಲ್ ಸೀಕ್ವೆನ್ಸ್ ಜಾಸ್ತಿ ಇದೆ ಹಾಗಾಗಿ ಸಪ್ತಸಾಗರದ ಆಚೆ ಎಲ್ಲೋ ಅನ್ನೋದು ಈ ಜೈಲಿ ಇರಬಹುದಾ ಅದೇ ಅಂಡಮಾನ್ ಜೈಲ್ ಅಂತೆಲ್ಲ ಅನ್ಸುತ್ತೆ ಅದೇನಿದ್ರು ಈ ಲವ್ ಸ್ಟೋರಿನ ಹೇಮಂತ್ ರಾವ್ ಅವರು ಯಾವ ರೀತಿ ಸ್ಕ್ರೀನ್ ಪ್ಲೇಯಲ್ಲಿ ತೋರಿಸ್ತಾರೆ ಅನ್ನೋ ಕುತೂಹಲ ಇದೆ ಅದರೊಟ್ಟಿಗೆ ಚರಣ್ ರಾಜ್ ರವರ ಬ್ಯಾಕ್ ಗ್ರೌಂಡ್ ಸ್ಕೋರ್ ಈ ಸಿನಿಮಾನ ಒಂದು ಮ್ಯೂಸಿಕಲ್ ಎಪಿಕ್ ಲವ್ ಸ್ಟೋರಿ ಮಾಡ್ತಾರಾ ಅನ್ನೋ ಆಸೆನೂ ಇದೆ ತುಂಬಾ ಪೊಯೆಟಿಕ್ ಆಗಿರೋ ಈ ಲವ್ ಸ್ಟೋರಿಯಲ್ಲಿ ಹೀರೋಯಿನ್ ಗೆ ಹಾಡೋ ಹುಚ್ಚು ಇದೆ ಹಾಗಾಗಿ ಮ್ಯೂಸಿಕಲ್ ಬೇಸ್ಡ್ ಲವ್ ಸ್ಟೋರಿ ಆಗಬಹುದು ಅಂತ ಅನ್ಸುತ್ತೆ ಈ ಟ್ರೈನರ್ ನಿಮ್ಗೆ ಹೇಗೆ ಅನಿಸ್ತು ಅಂತ ಕಾಮೆಂಟ್ ಮಾಡಿ ಹಾಗೆ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡೋದನ್ನ ದಯವಿಟ್ಟು ಮರಿಬೇಡಿ ಮುಂದಿನ ಕಂಟೆಂಟ್ ಜೊತೆಗೆ ಮತ್ತೆ ಸಿಗ್ತೀನಿ ಅಂಟಿಲ್ ದೆನ್ ಬಾಯ್ ಟೇಕ್ ಕೇರ್